ನಮಸ್ಕಾರ ಗೆಳೆಯರೇ. ಗೆಳೆಯರೇ, ನಾನಿವತ್ತು ಒಂದು ಬಹಳ ವಿಶೇಷವಾದ ಜಾಗಕ್ಕೆ ಫಿಶಿಂಗಿ ಅಂತ ಬಂದಿದ್ದೇನೆ. ನಾನಿವತ್ತು ನಿಮಗೆ ಫಿಶಿಂಗ್ ಮಾಡುವಾಗ ಯೂಸ್ ಮಾಡುವಂಥ ಕೆಲವೆಲ್ಲ ಲ್ಯೂರ್ಸ್ ಹಾಗೂ ಶಾಟ್ಸನ್ನು ಇಡುವಂತಹ ಒಂದು ಬ್ಯಾಗ್ನ ರಿವ್ಯೂ ಕೊಡಲಿಕ್ಕಿದ್ದೇನೆ. ಇದನ್ನು ನಾನು ಸ್ಕೇಲ್ಲೆಸ್ ಕಂಪನಿ ಕಡೆಯಿಂದ ಪರ್ಚೇಸ್ ಮಾಡಿದ್ದೇನೆ. ನೋಡಿ, ಬ್ಯಾಗ್ ನೋಡ್ಲಿಕ್ಕೆ ಹೇಗಿದೆ ಅಂತ ನೋಡಿ. ನೋಡಿ, ನನ್ನ ಫೇವ್ರೆಟ್ ಫಿಶ್ ಬಾರಾಮುಂಡಿ. ಬಾರಾಮುಂಡಿ ಪಿಕ್ ಹಾಕಿದ್ದಾರೆ ಮುಂದೆ ಸ್ಕೇಲ್ಲೆಸ್. ಇಲ್ಲಿ ನೀವು ಸೀಸರ್, ಕಟರ್, ಪ್ಲೇಯರ್ ಯಾವುದು ಕೂಡ ಇಲ್ಲಿ ಇಡ್ಬೋದು. ಇಲ್ಲಿ ಇಡ್ಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಬ್ಯಾಗ್ ಓಪನ್ ಮಾಡಿದ ನಂತರ ನೋಡಿ, ಫ್ರಂಟಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದು ಐಟಮ್ ನೀವು ಜಾಸ್ತಿ ಯೂಸ್ ಮಾಡ್ತೀರಿ ಅದನ್ನು ಫ್ರಂಟಲ್ಲಿ ಇಟ್ಕೊಳ್ಬೋದು. ನಾನಿಲ್ಲಿ ಬ್ಯಾಂಡೆಡ್ ಇಟ್ಕೊಂಡಿದ್ದೇನೆ, ಸ್ನ್ಯಾಪ್ ಇಟ್ಟಿದ್ದೇನೆ ಎರಡು, ಬೇರೆ ಬೇರೆ ಸೈಜ್ನ ಸ್ನ್ಯಾಪ್ ಹಾಗೂ ಸ್ವೆಲ್ ಇದೆ. ನೋಡಿ, ಬ್ಯಾಂಡೆಡ್ ಅಂದರೆ ಎಮರ್ಜೆನ್ಸಿಗೆ ಎಲ್ಲಾದರೂ ಏನಾದರೂ ಕಟ್ಟಾದರೆ ಯೂಸ್ ಮಾಡಲಿಕ್ಕೆ ಅಂತ. ಮತ್ತು ನೋಡಿ, ಇನ್ನೊಂದು ಜಿಪ್ ಓಪನ್ ಮಾಡಿದರೆ ಇಲ್ಲಿ ಒಳಗಡೆ ತುಂಬ ಸ್ಪೇಸ್ ಇದೆ. ನೋಡಿ, ಒಂದು ಎರಡು ಮೂರು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ನಾನಿಲ್ಲಿ ಫ್ರಂಟಲ್ಲಿ ಒಡಮಸ್ ಇಟ್ಕೊಂಡಿದ್ದೇನೆ. ಈಗ ಮಳೆಗಾಲದಲ್ಲಿ ಸೊಳ್ಳೆಗಳ ತುಂಬ ಕಾಟ ಹಾಗಾಗಿ. ಮತ್ತು ಫ್ಲೆಕ್ಸ್ ಕ್ವಿಕ್ ಇದೆ. ಇದು ನಾವು ರಬ್ಬರ್ ಶಾಟ್ಸನ್ನು ಜಿಗೆಡಿಗೆ ರಿಗ್ ಮಾಡಿದ್ಮೇಲೆ ಅದು ಹೆಚ್ಚಾಗಿ ಕಾಸ್ಟ್ ಮಾಡುವಾಗ ಜಾರ್ತದೆ, ಜಾರದಿರಲಿಕ್ಕೆ ಅಂತ ಫ್ಲೆಕ್ಸ್ ಕ್ವಿಕ್ ಯೂಸ್ ಮಾಡೋದು. ನೋಡಿ, ಸಿಸರ್ ಇಟ್ಟಿದ್ದೇನೆ ಫಸ್ಟಲ್ಲಿ. ಒಂದು ಇದರಲ್ಲಿ ಶಾಟ್ಸ್ ಇದ್ದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಏಳು ಕಂಪಾರ್ಟ್ಮೆಂಟ್ ಇದೆ. ನೋಡಿ, ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇಟ್ಟಿದೆ ನಾನು, ರಬ್ಬರ್ ಶಾಟ್ಸ್ ಎಲ್ಲ. ಮತ್ತು ಜಿಗ್ ಹೆಡ್ ಕೂಡ ಇಟ್ಟಿದ್ದೇನೆ, ಹಾಗೆ ಫ್ಲೋರೋ ಕಾರ್ಬನ್ ಕೂಡ ಇದರಲ್ಲಿ ಹಾಕಿಟ್ಟಿದೆ. ನೋಡಿ, ಇಲ್ಲಿ ಫ್ಲೋರೋ ಕಾರ್ಬನ್ ಇದೆ. ಮತ್ತು ಝೀಮ್ಯಾನ್ ಅವ್ರದ್ದು ಒಂದು ಕವರ್ ಎಕ್ಸ್ಟ್ರಾ ಹೀಗೆ ಹಾಕ್ಕೊಂಡಿದ್ದೀನಿ ಇದರೊಳಗಡೆ. ನೋಡಿ, ಇಲ್ಲಿ ಎಕ್ಸ್ಟ್ರಾ ಮೂರು ಕಂಪಾರ್ಟ್ಮೆಂಟ್ ಇದೆ, ಇಲ್ಲಿ ಏನು ಬೇಕಾದ್ರೂ ಇಟ್ಕೋಬೋದು. ಮತ್ತು ನೋಡಿ, ಇಲ್ಲಿ ಸುಮಾರೊಂದು ಒಂಬತ್ತು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಸಣ್ಣ ಸಣ್ಣದು. ನಿಮ್ಮ ಹತ್ರ ಬೇರೆ ಬೇರೆ ಸೈಜ್ನದು ಸ್ನ್ಯಾಪ್ ಇದ್ದರೆ ಅದನ್ನು ಇದರಲ್ಲಿ ಇಟ್ಕೋಬೋದು. ಸ್ವೆಲ್ ಬೇರೆ ಬೇರೆ ಸೈಜ್ ಇದ್ದರೆ ಇದರಲ್ಲಿ ಹಾಕ್ಕೊಳ್ಬೋದು. ಹಾಗೆ ಸಣ್ಣ ಸಣ್ಣ ನೀವು ಹುಕ್ಸ್ ಯೂಸ್ ಮಾಡ್ತೀರಾ ಅಂದರೆ, ಹ್ಯಾಂಡ್ ಲೈನ್ ಫಿಶಿಂಗ್ ಮಾಡ್ತೀರಾ, ಅದು ಕೂಡ ಇಟ್ಕೋಬೋದು ಇದರಲ್ಲಿ. ಮತ್ತು ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಹೀಗೆ ಬ್ಯಾಕ್ ಸೈಡಲ್ಲಿ ನೋಡಿದರೆ ಇಲ್ಲಿ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ. ನಾನು ಇದರ ಒಳಗಡೆ ನಾನು ಮೊಬೈಲ್ ಇಡೋದು ಹೆಚ್ಚಾಗಿ, ಯಾಕೆಂದರೆ ಇಲ್ಲಿ ಸೇಫ್ ಆಗಿರ್ತದೆ ಇದರೊಳಗಡೆ. ನೋಡಿ, ಇಲ್ಲಿ ಕೀ ಇಟ್ಟಿದ್ದೇನೆ. ಮತ್ತು ಇದರೊಳಗಡೆ ಇನ್ನೂ ಸ್ವಲ್ಪ ಸ್ಪೇಸ್ ಇದೆ. ಇದರಲ್ಲಿ ನಾನು ORS ಇಟ್ಕೊಂಡಿದ್ದೇನೆ, ಡಿಹೈಡ್ರೇಷನ್ ಆದರೆ, ಟಯರ್ಡ್ ಫೀಲ್ ಆದರೆ ಕುಡಿಲಿಕ್ಕೆ ಅಂತ ನೀರಿಗೆ ಹಾಕಿ. ಯಾಕೆಂದರೆ ನಾವು ಫಿಶಿಂಗ್ ಮಾಡ್ತಾ ಇರುವಾಗ ಬ್ಯಾಗ್ ಹಾಕ್ಕೊಂಡು ಎಲ್ಲ ಕಡೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಇದನ್ನು ನೋಡಿ, ಹೀಗೆ ಜಸ್ಟ್ ಒಂದು ಸೈಡ್ ಬ್ಯಾಗ್ ಥರ ಹೀಗೆ ಹಾಕ್ಕೊಂಡು ಹೋದರೆ ಆರಾಮ್ಸೆ, ಹೀಗೆ ಸ್ಪಿನ್ನಿಂಗ್ ಮಾಡುವಾಗ, ಹೀಗೆ ಕಾಸ್ಟ್ ಮಾಡುವಾಗೆಲ್ಲ ನಿಮ್ಗೆ ಆರಾಮ. ನಿಮಗೆ ಯಾವ ಶಾಡ್ ಬೇಕು ಅದನ್ನು ಓಪನ್ ಮಾಡಿ, ಕನೆಕ್ಟ್ ಮಾಡಿ ಸ್ಪಿನ್ನಿಂಗ್ ಮಾಡ್ತಾ ಇರ್ಬೋದು. ಹಾಗಾಗಿ ರಾಡ್ ಫಿಶಿಂಗ್ ಮಾಡೋರಿಗೆ ಹೆಚ್ಚಾಗಿ ನಾನು ಹೇಳೋದು, ಇದು ಸಖತ್ತಾಗಿರೋ ಬ್ಯಾಗ್. ನಿಮಗೆ ಇದನ್ನು ಪರ್ಚೇಸ್ ಮಾಡಬೇಕಾದ್ರೆ ನೀವಿದನ್ನು ಸ್ಕೇಲೆಸ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಅಥವಾ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸ್ಕೇಲೆಸ್ ಅವ್ರದ್ದು, ಅವರಿಗೆ DM ಮಾಡಿ ಅವ್ರು ನಿಮ್ಮ ಅಡ್ರೆಸ್ಸಿಗೆ ಕಳಿಸಿಕೊಡ್ತಾರೆ. ಇದರ ಪ್ರೈಸ್ ಎಲ್ಲ ನೀವು ಅದರಲ್ಲಿ ಚೆಕ್ ಮಾಡಿ, 1900 ಇದೆ ಇದರ ಪ್ರೈಸ್. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ಗೆಳೆಯರೇ.